ನೋಡಿವಾಗ ಫ್ರೆಂಡ್ಸ್ ಬ್ಯಾಟರಿ ಯಾರು ಡೌನ್ ಆಗಿಬಿಟ್ಟವ ಅಂತ ಏನು ಮಾಡೋದು ಇವಾಗ ಒಂದು ಬ್ಯಾಟರಿ ತಗೊಂಡ್ಬಂದಿದ್ರು ಮೇಸ್ತ್ರಿ ಎಲ್ಲ ಚೆಕ್ ಮಾಡಿದ್ರು ಸ್ಟಾರ್ಟ್ ನಮ್ಮ ಹುಡುಗರು ಚಾ ಕುಡಿಯಕ್ಕೆ ಬಾ ಅಂದ್ರೆ ಬರವಲ್ರು ಹಂಗಾಗಿ ಏನಿಲ್ಲ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ದು ಅಲ್ಲೇ ಇವಾಗ ಇಲ್ಲಿದೆ ಓಡೋಣ ನಮ್ಮ ನೆಕ್ಸ್ಟ್ ಸಾಯಂಕಾಲ 6-7 ಗಂಟೆಗೆ ತರ್ಬೋಣ ಏನಪ್ಪ ಅಂದ್ರೆ ನೈಟ್ ಹೋಗ್ತೀನಿ ಅಂತ ಹೇಳಿ ಬೆಳಗ್ಗೆ ಹೋಗ್ತಾ ಇರಲಿಲ್ಲ ಆಕ್ಚುಲಿ ಏನಾಯ್ತಪ್ಪ ಅಂದ್ರೆ ರಾತ್ರಿ ಬಂದು ಮಲಗಿದ್ವಲ್ಲ ಹಂಗೆ ಮಲ್ಕೊಂಡ್ಬಿಟ್ಟಿದೆ ಇವಾಗ ಎದ್ದು ಹೋಗ್ತಾ ಇದ್ದೀನಿ ನೋಡು ಫುಲ್ ಕ್ಲೈಮೇಟ್ ಹಂಗಿದೆ ನೋಡು ಫುಲ್ ಓಕೆ ಬಂದಿದೆ वन फाल्टी खाली आयत बर इपत् पैकेट वन फाल्टी ए भैया बर फ्रेंड्स नोड़ फ्रेंड्स हे मा बो चांस बंद मार्केटिंग नम गाड़ी लास्ट फाइनल खाली आगता इन बाड़ेन हाय फ्रेंड्स नमस्ते एलू ಏನಪ್ಪ ಅಂದ್ರೆ ಆಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಗಾಡಿ ನಿನ್ನೆ ನೈಟ್ ಲೋಡ್ ಆಯ್ತು ಅಂದ್ರೆ 18 ಟನ್ ಲೋಡ್ ಆಗಿತ್ತು 1 ಟನ್ ಲೋಡ್ ಆಗಬೇಕಂದ್ರೆ ಒಂದು ಬೆಳಗ್ಗೆ ಸುಮಾರು 4 ಗಂಟೆಗೆ ಲೋಡ್ ಆಯ್ತು ಲೋಡ್ ಅಲ್ಲ ಆಯ್ತು ಕೊನೆಯದಾಗಿ ಗಾಡಿ ಸ್ಟಾರ್ಟ್ ಮಾಡಕೋರು ಗಾಡಿ ಸ್ಟಾರ್ಟ್ ಆಗಲಿಲ್ಲ ಏನಪ್ಪ ಅಂದ್ರೆ 2-3 ದಿನ ಕಂಟಿನ್ಯೂ ಆಗಿ ನಿಂತಿತ್ತು ಹಾಗಾಗಿ ನಾವು ಗಾಡಿ ಚಾರ್ಜರ್ ಎಲ್ಲ ಆನ್ ಇತ್ತು ಸ್ವಲ್ಪ ಅವಾಗ ಫ್ಯಾನ್ ಆನ್ ಮಾಡ್ತಾ ಇದ್ದೆ ಹಾಗಾಗಿ ಬ್ಯಾಟರಿ ಫುಲ್ ಡೌನ್ ಆಗಿ ಸ್ಟಾರ್ಟ್ ಆಗಲಿಲ್ಲ ಇವಾಗ ಬೆಳಗ್ಗೆ ಆಯ್ತು ಅಂದ್ರೆ ಬ್ಯಾಟರಿ ಮೆಕ್ಯಾನಿಕಲ್ ಇದಲ್ಲ ಎಲೆಕ್ಟ್ರಾನಿಕಲ್ ಅವ ಕರ್ಚಿದ್ದೀವಿ ಬರ್ತಾ ಇದ್ದಾರೆ ಬಂದ್ರೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಜಾಕ್ ಹಚ್ಚಿ ಟೈರ್ ಅಲ್ಲಿ ತಿರುಗಿಸಿ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ವಿ ಬೆಂಚ್ ಗಳು ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ವ್ಯಾಕಮ್ ಲೋ ಇದೆ ವ್ಯಾಕಮ್ ಲೋ ಇದೆ ಹಾಗಾಗಿ ಸ್ಟಾರ್ಟ್ ಆಗ್ತಾ ಇಲ್ಲ ನೋಡೋಣ ಮೆಸರಿ ಬಂದ್ರೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಇಲ್ಲಿದ್ರೆ ನೋಡಿ ಇವಾಗ ಫ್ರೆಂಡ್ಸ್ ಬ್ಯಾಟರಿ ಯಾರು ಡೌನ್ ಆಗಿಬಿಟ್ಟವ ಅಂತ ಏನು ಮಾಡೋದು ಇವಾಗ ಒಂದು ಬ್ಯಾಟರಿ ತಗೊಂಡ್ಬಂದಿದ್ರು ಮೇಸ್ತ್ರಿ ಎಲ್ಲ ಚೆಕ್ ಮಾಡಿದ್ರು ಸ್ಟಾರ್ಟ್ ಆಗಲಿಲ್ಲ ಹಾಗಾಗಿ ಮತ್ತೊಂದು ಬ್ಯಾಟರಿ ತಗೊಂಡ್ಬರೋ ಸ್ಟಾರ್ಟ್ ಮಾಡೋಕೆ ಫುಲ್ ಡೌನ್ ಆಗಿಬಿಟ್ಟವು ಗಾಡಿ 2-3 ದಿನ ನಿಂತು ನಿಂತು ಡೌನ್ ಆಗಿತ್ತು ಫ್ರೆಂಡ್ಸ್ ಫೈನಲ್ ಆಗಿ ಗಾಡಿ ಸ್ಟಾರ್ಟ್ ಅಂತರೂ ಆಯಿತು ಲೋಡ್ ಎಲ್ಲ ಕಾಟ ಗಿಟ ಕಂಪ್ಲೀಟ್ ಆಯಿತು ಮತ್ತೆ ಮನ್ನೆ ವೇಟ್ ಆಗಿದ್ರಲ್ಲ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಹಾಸನ ಹೋಗ್ತಾರಂತೆ ಹಾಗಾಗಿ ಇದೇ ಗಾಡಿಯಲ್ಲಿ ಹೋಗಬೇಕಂತ ಮಾಡಿದ್ವಿ ಡೀಸೆಲ್ ಬಂದು ನೌಸಲ್ ಪದೇ ಪದೇ ಬಿಡಿ ಒಂದ್ ಪಾಯಿಂಟ್ ಇಟ್ಬಿಡಿಲ್ಲ ಪದೇ ಪದೇ ಟಕ್ 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 ಅಂತ ಜಳಗಿರ್ಲಿಕ್ಕೆ ನಡೆದೈತಿ ಇವಾಗೆಲ್ಲ ಡೀಸೆಲ್ ಹಾಕೊಂಡು ಹೋಗ್ತಾ ಇದೀವಿ ಅದು ಮಧ್ಯಾಹ್ನ ಟೈಮ್ನ ಬೆಂಗಳೂರು ಸಿಟಿ ಒಳಗೆ ಪಾಸ್ ಮಾಡೋದು ಇದೇ ಫಸ್ಟ್ ಟೈಮ್ ನಾವು ಸಿಟಿ ಒಳಗೆ ಮಧ್ಯಾಹ್ನ ಟೈಮ್ ಹೋಗ್ತಾ ಇರೋದು ಎಲ್ಲ ನೈಟ್ ಹೋಗ್ತಾ ಇದ್ವಿ ನೋಡೋಣ ಹೆಂಗೆ ಹೆಂಗೆ ಇದೆ ಟ್ರಾಫಿಕ್ ಎಲ್ಲ ಅಂತಂದು ನೀವು ಸಿಟಿ ಒಳಗೆ ಹೋಗಿಲ್ಲ ಮಧ್ಯಾಹ್ನ ಟೈಮ್ ಮಾಡು ಮಾಡು ಎಲ್ಲ
ಫೈನಲ್ ಆಗಿ ಅಂತೂ ಒಟ್ಟು ಎರಡು ತಾಸಿನಾಗ ಹೊಸಕೋಟೆ ಇದೆಲ್ಲ ಹೊಸಕೋಟೆಯಿಂದ ನೆಲಮಂಗಲ ಟೋಲಿಗೆ ಎರಡು ಅವರ್ನ ಬಂದು ರೀಚ್ ಆದ್ವಿ. ಟ್ರಾಫಿಕ್ ಏನು ಅಷ್ಟೊಂದು ಇದ್ದಿದೆ, ಟೈರ್ ಸ್ವಲ್ಪ ಹೀಟ್ ಆಗ್ಯಾವ. ಯಾಕೆ ಎರಡು ಅವರ್ ಜರ್ನಿ ಅಲ್ಲಿದೆ ಈಗ. ಇವಾಗ ಇಲ್ಲಿ ಸ್ವಲ್ಪ ಟೀ ಕುಡ್ಕೊಂಡು ಬಿಟ್ಬಿಡೋಣ. ನಮ್ಮ ಹುಡುಗರು ಚಾ ಕುಡಕ್ ಬಾ ಅಂದ್ರೆ ಬರವಲ್ರು, ಹಂಗಾಗಿ ಏನಿಲ್ಲ, ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ವಿ ಅಲ್ಲೇ. ಇವಾಗ ಇಲ್ಲಿಗೆ ಹೊರಡೋಣ, ಮುಂದೆ ನೆಕ್ಸ್ಟ್ ಸಾಯಂಕಾಲ 6-7 ಗಂಟೆಗೆ ತರ್ಬೋಣ. ಇನ್ನೊಂದು 2 ಅವರ್ ಜರ್ನಿ ಮಾಡೋಣ. ಯಾಕೆ ಬರಲಿಲ್ಲ ಚಾ ಕುಡಿಯಕ? ಚಾ ಕುಡಿಬಾರ್ದಂತ ಡಿಸಿಷನ್ ಮಾಡ್ರಿ. ಚಾ ಕುಡಿಯಂಗಿಲ್ಲ ಮತ್ತೆ ಕುಡಿಯಣ. ನೀರಾ ಸುಮ್ಮನೆ ಟೈರ್ ಚೆಕ್ ಮಾಡಬೇಕಿತ್ತಲ್ಲ, ಅದಕ್ಕೆ ತರಬಿದ್ದೆ. ನೀವು ಮತ್ತೆ ನೀವು ಸುಮ್ಮನೆ ಏನು ಸಾಯಂಕಾಲ ಫ್ರೆಂಡ್ಸ್ ನೋಡಿದೆ ಮಳೆ ಹೆಂಗಾಗ್ತಾ ಇದೆ. ಮಳೆ ಫುಲ್ ಇದೆ. ಅವಾಗೆಲ್ಲ ನೆಲಮಂಗಲ ದಾಟಿದ ಮುಂದೆ ಮಳೆ ಸ್ಟಾರ್ಟ್ ಆಗಿದೆ. ಇನ್ನು ಮಳೆ ಆಗ್ತಾನೆ ಇದೆ. ಹೆಂಗ್ ಹೆಂಗಿದೆ ನಮ್ದು ಉಗಿ ಆಯ್ತವನ? ಉಗಿ ಬರಕತ್ತವ? ಬರ ಚಾ ಕುಡಿ ಬರ ಫ್ರೆಂಡ್ಸ್. ಫೈನಲ್ ಆಗಿ ಇವಾಗ ನಾವು ಹಾಸನ್ ಬಂದು ರೀಚ್ ಆದ್ವಿ. ಇವಾಗ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತಾ ಇದಾರೆ ಹಾಸನ್ ಇಲ್ಲಿಗೆ. ನಾವು ಇನ್ನ ಇಲ್ಲಿಂದ ಓಡ್ಬೇಕು ಮಂಗಳೂರಿಗೆ. ಬರೋಣ, ಬಾಯ್ ಬಾಯ್ ಬಾಯ್. ಆಂಧ್ರ ಸೋಬರಿ ಫೋನ್ ಆಯ್ತು. ಬಾಯ್ ಬಾಯ್. ನಾವು ಇವಾಗ ಇಲ್ಲಿಂದ ಓಡೋಣ ಫ್ರೆಂಡ್ಸ್. ಫೈನಲ್ ಆಗಿ ಇವಾಗ ಸಕಲೇಶ್ವರ ಘಾಟ್ ತಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಏನಪ್ಪ ಅಂದ್ರೆ ಇಷ್ಟು ದಿನ ಬರೇ ಬೆಳಗ್ಗೆ ಇಳಿಸ್ತಿದ್ವಿ, ಇವತ್ತು ರಾತ್ರಿ ಇಳಿಸಕತ್ತೀವಿ ಘಾಟ. ಇಲ್ಲೇ ಊಟ ಮಾಡ್ಬೇಕು, ತರಬೇಕಾಗ್ತಿದ್ವಿ ಗಾಡಿ. ಅಂದರೆ ಜಾಗ ಇಲ್ಲಿ ಇಲ್ಲಿ ಸೈಡ್, ಇಲ್ಲಿ ಮುಂದೆ ಡಾಬಾ ಇದೆ, ಅಲ್ಲೆರಡು ಸೈಡ್ ಹಾಕ್ತೀವಿ. ಅಂದರೆ ಟೈರ್ ಇವಾಗ ಅಲ್ಲಿಂದ ಬಂದಿವೆಲ್ಲ ಸ್ವಲ್ಪ ಬಿಸಿ ಆಗಿದಾವ, ಸ್ವಲ್ಪ ಆರ್ಬೇಕದು. ಒಂದು ಸ್ವಲ್ಪ ಆರ್ಕೊಂಡು ಆಮೇಲೆ ಫುಲ್ ಘಾಟ್ ಇಳಿಸಿದ್ರೆ ಈಸಿ ಅನಿಸುತ್ತೆ. ಇದೇ ಬಿಸಿಯಲ್ಲಿ ಇಳಿಸ್ತೀವಲ್ಲ, ಮತ್ತು ಟೈರ್ ಟೂಬು ಫ್ಲಾಪ್ಸ್ ಪಂಚರ್ ಗಿಂಚರ್ ಹಾಕೋ. ಹೋಟೆಲ್ಗೆ ಊಟಕ್ಕೆ ಬಂದಿದ್ವಿ. ಊಟ ಏನಪ್ಪ ಅಂದ್ರೆ ಏನಿಲ್ಲ, ಪರೋಟ. ಇವತ್ತು ಅಮಾಸೆ ಅಲ್ಲ, ಹಾಗಾಗಿ ಪರೋಟ ತಿನ್ನೋಣ. ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ಹಿಂದ್ಗಡೆ ತರಬೇತಿ ಪಾರ್ಕಿಂಗ್, ನೈಟ್ ಪಾರ್ಕಿಂಗ್ ಮಾಡ್ಬೇಕಂತಂದ್ರೆ ಸುಮ್ಮನೆ ಅಲ್ಲಿ ಪಾರ್ಕಿಂಗ್ ಮಾಡೋದು ಜಾಗ ಇರಲಿಲ್ಲ, ಹಾಗಾಗಿ ಸೀಟ್ ತೊಗೊಂಬಂದಿಲ್ಲ. ಯಾಕೆಂದ್ರೆ ಊಟ ಗಿಟ ಮಾಡೋಣ, ಒಂದು ಅವರ್ ರೆಸ್ಟ್ ಮಾಡೋಣ. ರೆಸ್ಟ್ ಅಂದರೆ ಟೈರ್ಗೆಲ್ಲ ಫುಲ್ ಕೋಲ್ಡ್ ಹಾಕೋ, ಆಮೇಲೆ ತೊಗೊಂಡು ಸೀದಾ ಬಿಟ್ಟರೆ ಗುಂಡೆ ಚೆಕ್ ಪೋಸ್ಟಿಗೆ ಸ್ಟಾಪ್. ಏನಪ್ಪ ಅಂದ್ರೆ ನೈಟ್ ಹೋಗ್ತೀನಿ ಅಂತ ಹೇಳಿ ಬೆಳಗ್ಗೆ ಹೋಗ್ತಾ ಇರಂತ. ಆಕ್ಚುಲಿ ಏನಾಯ್ತಪ್ಪ ಅಂದ್ರೆ ರಾತ್ರಿ ಬಂದು ಮಲಗಿದ್ವಲ್ಲ ಹಂಗೆ ಮಲ್ಕೊಂಬಿಟ್ಟಿದ್ವಿ, ಇವಾಗ ಎದ್ದು ಹೋಗ್ತಾ ಇದ್ದೀನಿ. ನೋಡಿ ಫುಲ್ ಕ್ಲೈಮೇಟ್ ಹೆಂಗಿದೆ ನೋಡಿ, ಫುಲ್ ಓಕೆ ಬಂದಿದೆ. ಫ್ರೆಂಡ್ಸ್ ನಮ್ಮ
ನಮ್ಮ ಸಬ್ಸ್ಕ್ರೈಬರ್ ಲಾಸ್ಟ್ ಉರಿ ಹೋಗ್ತಾ ಇದ್ರೆ ಅವಾಗ ಬಾಯ್ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಯಾಕಂದ್ರೆ ವಿಡಿಯೋದಾಗ ಜಾಸ್ತಿ ಮಾತಾಡಿಲ್ಲ ಏನಿಲ್ಲ ಇವಾಗ ಅವನು ಮನೆ ಹೋಗೋ ಟೈಮ್ ಬಂತು ಸೊ ಹಂಗಾಗಿ ಉರಿ ಹೋಗ್ತಾ ಇದ್ದಾನೆ ನಾವು ಇವಾಗ ಹೋಗೋಣ ಮಂಗಳೂರಿಗೆ ಮತ್ತೆ ಬರೋಣ अंत वट फाइनल मंगलूर रीच आदि टाइम एस्ट आता हूरे आते इले नम स्पेशल गाड़ी मैनेजर बंद वेलकम टू यानूर रूपये अद्कते मंगलूर क्लैमेट ताशको मल बर 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 ना बंदीवल मल कल मेरे कड़े आकड़े मल मैग आकड़े कल एल कड़े मल ऐनमी ಮಳೆ ಇದ್ರೆ ಬೆಳಿ ಬೆಳಿ ಇದ್ರೆ ಎಲ್ಲ ಕೆಲಸ ಬೆಳಿನೇ ಇಲ್ಲ ಮಳೆನೇ ಇಲ್ಲ ಅಂದ್ರೆ ಏನು ಮಾಡೋದು ಇದೆ ನೋಡಿ ಮಂಗಳಾದೇವಿ ದೇವಸ್ಥಾನ ನಾವು ಎಲ್ಲ ಇಲ್ಲೇ ಟೆಂಟಿಂಗ್ ನಮ್ದಷ್ಟು ಯಾವ ಬಂದಿ ಊರಿಗೆ ಹೋಗಿ ಎಂಟು ದಿನ ಅದ ಹೆಂಗೈತೆ ಮಾರ್ಕೆಟ್ ಎಲ್ಲ ಜೋರು ಐತೆ ನಮ್ದಲ್ಲ ಇದು ಒಂದೇ ಫಾಲ್ಟಿ ಖಾಲಿ ಆಯ್ತು ಬರೀ ಇಪ್ಪತ್ತು ಪ್ಯಾಕೆಟ್ ಒಂದು ಫಾಲ್ಟಿ ಏ ಭಯ್ಯ ಏ ಬರ ಫ್ರೆಂಡ್ಸ್ ಬರಬ್ರೆ ಬರಬ್ರೆನ ಒತ್ತ ಅಂತ ಹೇಳಕತ್ತಿದ್ದಾವ ಗಾಡಿ ಒತ್ತರೆ ಅಂತ ಅಂದವ ನೀ भाई रुको रुको फ्रेंड्स मध्यान आयतु गाड़ी अंत खाली मड़क हचल अल गाड़ी सड़ी हचि ऊटक बंद पुरोट मंगलूर स्पेशल ऊट पुरोट तीन गटी हाकु पवर स्टिक नोड़ फ्रेंड्स हे मा बर चांसस बंद मार्केटिंग नम गाड़ी लास्ट फाइनल खाली आगता इवे इन बाड़ेन फ्रेंड्स गाड़ी अंदर खाली आयु इवग सीधा नमद मंगलादेवी होंटी ಅಂತ ಒಟ್ಟ ಫೈನಲ್ ಆಗಿ ಗಾಡಿ ತಗೊಂಡು ಸೀದಾ ಬಂತು ಎಲ್ಲಪ್ಪ ಮಹಾದೇವಿ ಹಚ್ಚಿದೆ ಇವಾಗ ಇಲ್ಲೇ ಕ್ಲೋಸ್ ನಮ್ದು ಕೆಲಸ ಈ ಟ್ರಿಪ್ಪಿಂದ ಲಾಕ್ ಆ್ಯಂಡ್ ಯಾಕಂದ್ರೆ ಇವಾಗ ಇಲ್ಲೇ ಇರುತ್ತೆ ಗಾಡಿ ನಾಳೆ ಬೆಳಗ್ಗೆ ನೋಡೋಣ ಗಾಡಿ ಕೆಲಸ ಮಾಡೋಕೆ ಹೋಗೋದೈತಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಕೆಲಸ ಮಾಡಿಸ್ಕೊಂಡು ಸ್ಟಡಿ ಮಾಡಿ ಫುಲ್ ರೆಡಿ ಮಾಡ್ಕೊಂಡು ಮತ್ತೆ ಲಾಂಗ್ ಹೋಗೋಣಂತ ಎಲ್ಲಿಗೆ ಹೋಗೋದಂತ ನೆಕ್ಸ್ಟ್ ಲೆವೆಲ್ ಹೇಳ್ತೀನಿ ಯಾಕೆ ಅಡ್ವಾನ್ಸ್ ಆಗಿ ನಾವು ಏನು ಹೇಳಕ್ಕೆ ಬರೋಂಗಿಲ್ಲ ಯಾಕಂದರೆ ಯಾವಾಗ ಹೆಂಗ್ ಮೂಮೆಂಟ್ ಟರ್ನ್ ಆಗುತ್ತಲ್ಲ ಗಾಡಿ ಮೂಮೆಂಟ್ ಆಗಿದೆ ಒಮ್ಮೆ ಲಾಂಗ್ ಹೋಗ್ಬೋದು ಕಡೆಗೆ ಲೋಕಲರ್ ಹೋಗ್ಬೋದು ಹಾಗಾಗಿ ಏನು ಅಡ್ವಾನ್ಸ್ ಆಗಿ ಹೇಳಕ್ಕೆ ಬರಲ್ಲ ಏನಾಗ ಮಿಸ್ ಮಾಡಿದ್ರೆ ನಿಮಗೂ ಬೇಜಾರ ಸುಮ್ಮನೆ ಇದನ್ನ ನನಗೂ ಬೇಜಾರ ಹಾಗಾಗಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ ಫ್ರೆಂಡ್ಸ್ ಎಲ್ಲರಿಗೂ ಬಾ ಬಾಯ್ ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ ಮತ್ತು ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗೋಣ ಬಾ ಬಾಯ್ ಟೇಕ್ ಕೇರ್.